ವೀಕ್ಷಕರಿಗೆ ನಮಸ್ಕಾರ. ಇದು ಪ್ರಥಮಾಶ್ವಾಸದ 92ನೆಯ ಪದ್ಯ. ಆ ಪದ್ಯ ಹೀಗಿದೆ: ಕೊಡಗು ಸೂತನದ ಭಯದಿಂ ನಡುಗುವ ಕನ್ನಿಕೆಯ ಬೆಮರ ನೀರ್ಗಳ ಪುನಲ್ ಒಳ್ಕುಡಿಯೊಳಗೂಡೆ ಗಂಗೆಯ ಮಡುಕರೆ ಗಣ್ಬಿದುದು ನಾಣ ಪೆಂಪೇಂ ಹಿರಿದೋ. ಈ ಪದ್ಯವನ್ನು ಹೀಗೆ ಬಿಡಿಸಿ ಓದಬಹುದು: ಕೊಡಗೂಸುತನದ ಭಯದಿಂ ನಡುಗುವ ಕನ್ನಿಕೆಯ ಬೆಮರ ನೀರ್ಗಳ ಪೊನಲ್ ಒಳ್ಕುಡಿಯಲ್ ಒಡಗೂಡೆ ಗಂಗೆಯ ಮಡು ಕರೆಗೆ ಅಣ್ಮಿದುದು ನಾಣ ಪೆಂಪೇಂ ಪಿರಿದೋ. ಈಗ ಈ ಪದ್ಯದ ಸಾರಾಂಶಕ್ಕೆ ಅಥವಾ ವ್ಯಾಖ್ಯಾನಕ್ಕೆ ತೊಡಗಬಹುದು. ಮೊದಲಿಗೆ ನಾವು ಗಮನಿಸಬೇಕಾದ್ದು, ಇದು ಅಚ್ಚಗನ್ನಡದ ಪದಗಳುಳ್ಳ ಒಂದು ಕಂದ ಪದ್ಯವಾಗಿದೆ. ಇದರಲ್ಲಿ ಭಯ ಮತ್ತು ಗಂಗೆ ಎನ್ನುವಂಥ ಎರಡು ಪದಗಳನ್ನು ಹೊರತುಪಡಿಸಿದರೆ ಮಿಕ್ಕೆಲ್ಲವೂ ಕೂಡ ಅಚ್ಚಕನ್ನಡ ಪದಗಳೇ ಆಗಿವೆ. ಕೊಡಗೂಸುತನದ ಭಯದಿಂ ನಡುಗುವ ಕನ್ನಿಕೆಯ, ಕೊಡಗೂಸು ಎನ್ನುವ ಪದಕ್ಕೆ ಮುಗ್ಧೆ, ಎಳೆಯ ಕೂಸು, ಕನ್ಯೆ, ಕುಮಾರಿ ಎನ್ನುವ ಅರ್ಥಗಳನ್ನು ನೀಡಬಹುದು. ಹೀಗೆ ಎಳೆಯ ಬಾಲಿಕೆಯ ತನದಲ್ಲಿ ಭಯದಿಂದ ನಡುಗುವ ಕನ್ನಿಕೆ, ಭಯದಿಂದ ಮತ್ತು ನಾಚಿಕೆಯಿಂದ ಏನಾಯಿತು, ಕನ್ನಿಕೆಯ ಬೆಮರ ನೀರ್ಗಳ ಪೊನಲ್, ಶರೀರದ ತುಂಬ ಬೆವರು ಹರಿಯಿತು. ಎಷ್ಟರ ಮಟ್ಟಿಗೆ ಹರಿಯಿತು ಅಂದರೆ ಹೊನಲು ಹೊನಲಾಗಿ ಶರೀರದಿಂದ ಬೆವರು ಹರಿಯಿತು. ಅದು ಪೊನಲ್ ಒಳ್ಕುಡಿಯಲೊಳಗೂಡೆ, ಅದು ತುಂಬಿ ಹರಿದು ಒಳ್ಕುಡಿ ಒಳ್ಕುಡಿ ಒಳ್ಕುಡಿಯಲ್ ಒಡಗೂಡೆ, ಒಳ್ಕುಡಿ ಅಂದರೆ ತುಂಬಿ ಹರಿಯುವುದು. ಒಡಗೂಡೆ ಎಲ್ಲಿಗೆ? ಗಂಗೆಯ ಮಡುಕರೆಗಳಮಿದುದು. ನಾಚಿಕೆಯ ಪರಿಣಾಮದಿಂದಾಗಿ ಹೊನಲು ಹೊನಲಾಗಿ ಕುಂತಿದೇವಿಯ ಮೈಯಿಂದ ಬಂದಂಥ ಬೆವರ ನೀರುಗಳು ಗಂಗಾ ನದಿಯ ಮಡುವನ್ನು ಸೇರಿದವು. ಅವಾಗೇನಾಯಿತು? ಗಂಗೆಯ ಮಡು ಕರೆಗಣ್ಮಿದುದು, ಗಂಗೆಯ ಮಡು ದಡವನ್ನು ದಾಟಿ ಹರಿಯಿತು. ಪಂಪ ಆಶ್ಚರ್ಯಪಟ್ಟು ನಾಣ ಪೆಂಪೇ ಬಿರಿದು, ನಾಚಿಕೆಯ ಹಿರಿಮೆ ಎಷ್ಟೊಂದು ವಿಶೇಷವಾಗಿದೋ, ದೊಡ್ಡದೋ ಎಂದು ಆಶ್ಚರ್ಯಪಡ್ತದೆ. ಅಂದರೆ ನಾಚಿಕೊಂಡ್ರೆ ಹೇಗೆ ನಾಚಬೇಕು? ಗಂಗಾ ನದಿ ಮೇರೆಯನ್ನು ಮೀರುವ ಹಾಗೆ ಅಥವಾ ಕುಂತಿದೇವಿ ನಾಚುವ ಹಾಗೆ ನಾಚಬೇಕು ಎನ್ನುವ ಹಾಗೆ ಪಂಪ ಈ ನಾಚಿಕೆಯನ್ನು ವರ್ಣಿಸ್ತಾನೆ. ಅಂದರೆ ಪಂಪನ ವರ್ಣನೆಗೆ ಒಂದು ಸಣ್ಣ ಶಾರೀರಿಕವಾದ ಮಾನಸಿಕವಾದಂಥ ಒಂದು ಕ್ರಿಯೆ ಕೂಡ ತನ್ನ ಸಾಮರ್ಥ್ಯವನ್ನು ಬಿಟ್ಟು ಇರುವುದಿಲ್ಲ. ನಾಣನ್ನು ಅಂದರೆ ನಾಚಿಕೆಯನ್ನು ಪಂಪ ವರ್ಣಿಸಿದ ಹಾಗೆ ಬಹುಶಃ ಕನ್ನಡದ ಯಾವ ಕವಿಯೂ ಕೂಡ ವರ್ಣಿಸುವ ಹಾಗೆ ಕಂಡುಬರುವುದಿಲ್ಲ. ಒಂದು ರೀತಿಯಲ್ಲಿ ನಾಚಿಕೆ ಎನ್ನುವಂಥದ್ದು ಸ್ವಭಾವ ಹಿಂಜರಿತಕ್ಕೆ ಸಂಬಂಧಪಟ್ಟದು. ಆದರೆ ಈ ಹಿಂಜರಿಕೆಯ ಸ್ವಭಾವವನ್ನು ಅತ್ಯಂತ ವೈಭವದಿಂದ, ಅಂದರೆ ನಾಚಿಕೊಳ್ಳುವುದಕ್ಕೂ ಈ ಥರದ ಒಂದು ಸೌಂದರ್ಯ ಇದೆಯಲ್ಲ ಎನ್ನುವ ಹಾಗೆ ಪಂಪ ತುಂಬ ವಿಶೇಷವಾಗಿ ವರ್ಣಿಸ್ತಾನೆ. ನಾಣಪೆಂಪೆಂ ಬಿರುದು ಎಂದು ಅಚ್ಚರಿಯನ್ನು ಕೂಡ ಘೋಷಿಸ್ತಾನೆ.